हासन भवानी रेवण्णा स्पर्धे विचार के संबंध पटते हासन जेडीएस तलम शुरुआत भवानी रेवण्णा स्पर्धे असमाधान भुगिले अवंत प्रश्न एदराते हासन भवानी रेवण्णा ओडाड़ नन के टिकेट साध्यूनिका भवानी रेवण्णा स्पर्धे जेडीएस ओडियोदु खचित अंत मूलगळु हेळ्ता हासन जेडीएस न प्रबल टिकेट आकांक्षी स्वरूप सद्य स्वरूप निवास स्वरूप बेंबलिगर पड़े सभे सेरिदे बगे सभे सेरी निर्धारकू कूड़ा बरलिक्के मुंदागिदारे ಯಾಕಂದ್ರೆ ಇದೇ ಒಂದು ಕ್ಷೇತ್ರದಿಂದ ಹಾಸನದಲ್ಲಿ ಪ್ರಬಲ ಜೆಡಿಎಸ್ ನ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸ್ವರೂಪ್ ಈಗಾಗಲೇ ತಮ್ಮ ನಿವಾಸದಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಸಭೆಯನ್ನ ಕೂಡ ಸೇರಿದ್ದಾರೆ ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಗುತ್ತೆ ಅದನ್ನು ಕೂಡ ನಾವು ಕಾದ್ ನೋಡಬೇಕಾಗುತ್ತೆ ಪ್ರಮುಖವಾಗಿ ಕೆಲವು ಮೂಲಗಳು ಹೇಳ್ತಾ ಇರೋದು ಏನಂತಂದ್ರೆ ಒಂದು ವೇಳೆ ಭವಾನಿ ರೇವಣ್ಣ ಏನಾದರೂ ಟಿಕೆಟ್ ಆಕಾಂಕ್ಷಿಯಾಗಿ ಟಿಕೆಟ್ ಅನ್ನು ಪಡೆದುಕೊಂಡು ಚುನಾವಣೆಗೆ ಬಂದಿದ್ದೆ ಆದರೆ ಹಾಸನದಲ್ಲಿ ಸಂಪೂರ್ಣವಾಗಿ ಜೆಡಿಎಸ್ ಒಡೆದು ಹೋಗುತ್ತೆ ಅನ್ನುವಂತ ಮಾತುಗಳು ಕೂಡ ಕೇಳಬರ್ತಾ ಇದ್ದಾವೆ ಹಲವಾರು ಮೂಲಗಳು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚರ್ಚೆಯನ್ನ ಕೂಡ ಮಾಡ್ತಾ ಇದ್ದಾವೆ ಮತ್ತೊಂದು ಕಡೆಯಲ್ಲಿ ಒಂದು ವೇಳೆ ಭವಾನಿ ರೇವಣ್ಣ ಸ್ಪರ್ಧೆ ಮಾಡಿದ್ದೆ ಆದರೆ ಚುನಾವಣೆಯ ಸಂದರ್ಭದಲ್ಲಿ ಅಸಮಾಧಾನ ಭುಗಿಲೇಳತ ಅನ್ನುವ ಮಾತುಗಳು ಕೂಡ ಕೇಳಬರ್ತಾ ಇದ್ದಾವೆ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದ್ದಾವೆ ಏನಾಗುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಭವಾನಿ ರೇವಣ್ಣ ಹಿಂದೆ ಸರಿತಾರಾ ಅಥವಾ ಜೆಡಿಎಸ್ ನ ವರಿಷ್ಠರು ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಏನಾದರೂ ಒಂದು ನಿರ್ಧಾರಕ್ಕೆ ಬರ್ತಾರಾ ಕಾದ್ ನೋಡಬೇಕಾಗಿದೆ ಇನ್ನು ನನಗೆ ಟಿಕೆಟ್ ಕೊಡ್ತಾರೆ ಎಂಬ ಭವಾನಿ ರೇವಣ್ಣ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಟಿಕೆಟ್ ಸಿಗುತ್ತೆ ಅಂತ ಭವಾನಿ ರೇವಣ್ಣ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಸ್ವರೂಪ್ ಮನೆಯಲ್ಲಿ ಸ್ವರೂಪ್ ಬೆಂಬಲಿಗರು ಸಭೆ ಸೇರಿದ್ದಾರೆ ಹಾಸನ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಸ್ವರೂಪ್ ಅವರ ನಿವಾಸದಲ್ಲಿ ಅವರ ಬೆಂಬಲಿಗರು ಇದೀಗ ಸಭೆ ಸೇರಿದ್ದಾರೆ ಈ ಬಾರಿ ಟಿಕೆಟ್ ನೀಡಿದ್ರೆ ನಾವು ಗೆಲ್ತೀವಿ ಅನ್ನುವಂತ ಆತ್ಮವಿಶ್ವಾಸವಿದೆ ಒಂದು ವೇಳೆ ನನಗೆ ಟಿಕೆಟ್ ಕೊಟ್ಟರೆ ನಾವು ಗೆಲ್ತೀವಿ ಅನ್ನುವಂತ ಆತ್ಮವಿಶ್ವಾಸವಿದೆ ಇನ್ನು ಯಾರು ಸಕ್ರಿಯವಾಗಿದ್ದಾರೆ ಅನ್ನೋದು ವರಿಷ್ಠರು ಎಲ್ಲವೂ ಕೂಡ ಗೊತ್ತಿದೆ ಯಾರು ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದಾರೆ ಯಾರು ನೆಲದಲ್ಲಿ ಇಳಿದು ಕೆಲಸವನ್ನು ಮಾಡಿದ್ದಾರೆ ಎಲ್ಲವೂ ಕೂಡ ವರಿಷ್ಠರಿಗೆ ಗೊತ್ತಿದೆ ಇದಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರು ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ವರಿಷ್ಠರು ನಮಗೆ ಟಿಕೆಟ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಟಿಕೆಟ್ ನನಗೆ ಕೊಡ್ತಾರೆ ಅನ್ನುವಂತಹ ಆತ್ಮವಿಶ್ವಾಸ ಇದೆ ಅಂತ ಟಿಕೆಟ್ ಆಕಾಂಕ್ಷಿ ಸ್ವರೂಪ್ ಹೇಳಿಕೆ ಕೊಟ್ಟಿದ್ದಾರೆ ಸರ್ ಇವಾಗ ನಾನು ಸದ್ಯದ ಮಟ್ಟಿಗೆ ಒಂದು ಮಾತಾಡಿಲ್ಲ ಬಟ್ ದೊಡ್ಡವರು ಮತ್ತೆ ಕುಮಾರ್ನವರು ಎಲ್ಲ ಒಂದ್ ಕಡೆ ಮುಂಚೆ ಹೇಳ್ದಂಗೆ ನಾನು ನಿಮ್ಮ ಪಕ್ಷದಲ್ಲಿ ಓಡಾಡು ನಮ್ಮ ತಂದೆ ತೀರೋದಾಗ್ಲಿಂದನೂ ಮನೆಗೆ ಬಂದಾಗ ರೇವಣ್ಣ ಸಾಹೇಬರು ಕೂಡ ಯಾವುದೇ ಕಾರಣಕ್ಕೂ ನಿಮ್ಮ ತಂದೆ ಇಲ್ಲ ಅಂತ ನಿಮ್ಮ ಚಿಕ್ಕಪ್ಪ ಇಲ್ಲ ಅಂತ ಮನೇಲಿ ಕೂರಬೇಡ ಯಾವುದೇ ಕಾರಣಕ್ಕೂ ರಾಜಕೀಯ ಸಕ್ರಿಯವಾಗಿ ರಾಜಕೀಯದಲ್ಲಿ ನೀನು ಪಾಲ್ಗೊಳ್ಬೇಕು ನೀನು ಯಾವುದೇ ಕಾರಣ ಮನೇಲಿ ಕೂರಬೇಡ ಅಂತ ಹೇಳಿದ್ರಿಂದ ನಾನು ಅವಾಗಲಿಂದ ನಮ್ಮ ತಂದೆ ತಿರೋದಾಗ್ಲಿರ್ಬೋದು ನಮ್ಮ ಚಿಕ್ಕಪ್ಪವ್ರ ದೇವೇಂದ್ರ ತಿರೋದಾಗ್ಲಿರ್ಬೋದು ನಮ್ಮ ಸ್ನೇಹಿತರಾದಂಥ ಪ್ರಶಾಂತ್ ಅವ್ರದ್ದು ತಿರೋದಾಗ್ಲಿಂದ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಧೈರ್ಯ ಗೆಡದಲ್ಲಿ ನಾವು ಇವತ್ತವರೆಗೂ ಕಾರ್ಯಕರ್ತರು ನಾವೆಲ್ಲ ಕೂಡ ರಾಜಕೀಯ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಯಕರ್ತರು ಹೇಗೆ ಹೇಳ್ತಾರೆ ಅದನ್ನ ನೋಡ್ಕೊಂಡು ಮಾಡ್ತೀವಿ ಸರ್ ಅವ್ರು ಮಾತಾಡೋ ರೀತಿ ನೋಡೋಕೆ ನಮಗೆ ಎಲ್ಲ ಒಂದು ಹುಮ್ಮಸ್ಸು ಮತ್ತು ನಮಗೂ ಒಂಥರ ಆತ್ಮಧೈರ್ಯ ನಮಗೂ ಸ್ಥೈರ್ಯ ಇದೆ ಖಂಡಿತವಾಗ್ಲೂ ಇಷ್ಟೇ ಟಿಕೆಟ್ ಕೊಟ್ಟರೆ ನಾವು ಖಂಡಿತವಾಗಿ ಗೆಲ್ತೀವಿ ಅಂತ ಹಾಗಾಗಿ ಎಲ್ಲೋ ಒಂದು ಕಡೆ ವರಿಷ್ಠರಿಗೆ ಗೊತ್ತಿದೆ ಯಾರು ಪಕ್ಷದಲ್ಲಿ ಸಕ್ರಿಯವಾಗಿರಿದರೆ ಆಮೇಲೆ ಜನಸಾಮಾನ್ಯರ ಮನಸ್ಸಲ್ಲಿ ಯಾರಿದ್ದಾರೆ ಅಂತ ಹಾಗಾಗಿ ಜನಸಾಮಾನ್ಯರು ಮತ್ತು ನಮಗೇನು ಸಾರ್ವಜನಿಕರದಿಂದ ಯಾರು ತಿರಸ್ಕಾರ ಮಾಡೋಕ್ಕಾಗಲ್ಲ ಅಂತಿಮವಾಗಿ ಮತದಾರರೇ ತೀರ್ಪು ಕೊಡಬೇಕು ಮತದಾರ ಮನಸ್ಸಲ್ಲಿ ನಾನು ಇದೇನೆ ಅಂತ ನನ್ನ ಭಾವನೆ ಹಾಗಾಗಿ ವರಿಷ್ಠರು ಕೂಡ ಖಂಡಿತವಾಗ್ಲೂ ನನಗೆ ಎಲ್ಲ ಒಂದು ಕಡೆ ಟಿಕೆಟ್ ಕೊಡ್ತಾರೆ ಅಂತ ನನಗೆ ಭರವಸೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರಕಾಶ್ ಈಗಾಗಲೇ ನೋಡೋದಾದ್ರೆ ನಾವು ಭವಾನಿ ರೇವಣ್ಣ ಅವರು ಟಿಕೆಟ್ಗಾಗಿ ಪೈಪೋಟಿಯನ್ನು ಕೂಡ ನಡೆಸ್ತಾ ಇದ್ರು ಈಗ ಮತ್ತೊಂದು ಕಡೆಯಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಹೇಳಿಕೆ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ ಮತ್ತೊಂದು ಕಡೆಯಲ್ಲಿ ಹಲವಾರು ಮೂಲಗಳು ಕೂಡ ಒಂದು ವೇಳೆ ಭವಾನಿ ರೇವಣ್ಣ ಸ್ಪರ್ಧೆ ಮಾಡಿದ್ದೇ ಆದರೆ ಜೆಡಿಎಸ್ ಒಡೆದು ಹೋಗುತ್ತೆ ಅಂತ ಕೂಡ ಹೇಳ್ತಾ ಇದೆ ಯಾವ ರೀತಿಯಾದಂತಹ ರಾಜಕೀಯ ಲೆಕ್ಕಾಚಾರ ನಡೀತಾ ಇದೆ ಅದರ ಜೊತೆಯಲ್ಲಿ ಅಸಮಾಧಾನ ಯಾವ ರೀತಿಯಲ್ಲಿ ಕಾಣ್ತಾ ಇದೆ ಅಂತ ಸಂತೋಷ್ ಈಗಾಗಲೇ ಹಾಸನದ ಸಾಲಗಾಮಿಯಲ್ಲಿ ದೇವಸ್ಥಾನದ ಉದ್ಘಾಟನೆಯ ಸಂದರ್ಭದಲ್ಲಿ ಭವಾನಿ ರೇವಣ್ಣರವರು ಒಂದು ಮಾತನ್ನು ಕೂಡ ಇವತ್ತು ಹೇಳಿರುವಂತದ್ದು ಅದು ಏನಂತ ಅಂದ್ರೆ ಮುಂದಿನ ದಿನಗಳಲ್ಲಿ
ಅಂದ್ರೆ ಈಗಾಗಲೇ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನನ್ನನ್ನೇ ಅಭ್ಯರ್ಥಿ ಅನ್ನುವ ಮಟ್ಟಿಗೆ ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನನ್ನನ್ನು ಅಭ್ಯರ್ಥಿ ಅಂತ ಹೆಸರು ಹೇಳ್ಬೋದು, ನನ್ನನ್ನು ಅಭ್ಯರ್ಥಿ ಅಂತ ಹೆಸರು ಹೇಳ್ಬೋದು ಅನ್ನುವ ಮಾಹಿತಿಯನ್ನು ಇವತ್ತು ಬಹಿರಂಗವಾಗಿ ಭವಾನಿ ರೇವಣ್ಣರವರು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಹಿಂದೆ ಸಾಕಷ್ಟು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ನಾನು JDS ಕಾರ್ಯಕರ್ತರನ್ನ ನಿಲ್ಲಿಸಿ ಗೆಲ್ಲಿಸುವಂತಹ ಕೆಲಸ ಮಾಡ್ತೀನಿ ಅನ್ನುವ ಮುಖಾಂತರ ಎಲ್ಲೋ ಒಂದ್ ಕಡೆ ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವ ಮಾಹಿತಿಯನ್ನು ಕೂಡ ಪರೋಕ್ಷವಾಗಿ ಹೇಳಿದ್ರು. ಆದ್ರೆ ಇವತ್ತು ಯಾವಾಗ ಈ ಹೇಳಿಕೆ ಸಾಕಷ್ಟು ಬಹಿರಂಗ ಅಂದ್ರೆ ಚರ್ಚೆಗೆ ಗ್ರಾಸವಾಗುತ್ತೆ ಅಂತ ಹಿನ್ನೆಲೆಯಲ್ಲಿ ಇವತ್ತು ಸ್ವರೂಪ್ ಕೂಡ ಹೇಳಿರುವಂತದ್ದು ಏನು ಅಂತ ಅಂದ್ರೆ, ಭವಾನಿ ರೇವಣ್ಣ ಹೇಳಿಕೆಯ ಬೆನ್ನಲ್ಲೇ ಸ್ವರೂಪ್ ಒಂದು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಬಾರಿ ಟಿಕೆಟ್ ನೀಡಿದ್ರೆ ನಾವು ಗೆಲ್ತೀವಿ ಅನ್ನುವ ಆತ್ಮಸ್ಥೈರ್ಯ ಕೂಡ ನಮ್ಗೆ ಇರುವಂತದ್ದು. ವರಿಷ್ಠರಿಗೆ ಗೊತ್ತಿದೆ ಯಾರು ಸಕ್ರಿಯವಾಗಿದ್ದಾರೆ, ಜನಸಾಮಾನ್ಯರ ಮನದಲ್ಲಿ ಯಾರಿದ್ದಾರೆ ಅನ್ನುವ ಮಾತನ್ನು ಕೂಡ ಅಂದ್ರೆ ನಾನು ಕೂಡ ಜನಸಾಮಾನ್ಯರ ಮಾನಸದಲ್ಲಿ ಇದ್ದೇನೆ ಅನ್ನುವ ಮಾತನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು. ಅಂತಿಮವಾಗಿ ಮತದಾರರು ಕೂಡ ತೀರ್ಪು ಮಾಡ್ತಾರೆ ಯಾರ ಮನಸ್ಸಿನಲ್ಲಿ ನಾನಿದ್ದೀನಿ ಅನ್ನುವ ಭಾವನೆ ಎಲ್ರಿಗೂ ಕೂಡ ಈಗಾಗಲೇ ಗೊತ್ತಿರುವಂತದ್ದು. ಒಟ್ಟಾರೆ ಈಗಾಗಲೇ ಈ ಹಿಂದೆ ವರಿಷ್ಠರು ಕೂಡ ಹೇಳಿದ್ರು ಮನೆಯಲ್ಲಿ ಕೂರ್ಬೇಡ ನೀನು ಕೆಲಸ ಮಾಡು ಅನ್ನುವ ಮಾತನ್ನು ಕೂಡ ಹೇಳಿದ್ರು. ಅವರ ಅಣತಿಯಂತೆ ನಾನು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಹಾಗಾಗಿ ಮುಂದೆ ನನಗೂ ಕೂಡ ಟಿಕೆಟ್ ಸಿಗ್ಬೋದು ಅನ್ನುವ ಅಂದ್ರೆ ಆ ಭರವಸೆಯ ಮಾತನ್ನು ಕೂಡ ಹೇಳಿರುವಂತದ್ದು. ಆದ್ರೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಒಂದ್ ಕಡೆ ಭವಾನಿ ರೇವಣ್ಣ ನನಗೆ ನಾನೇ ಆಕಾಂಕ್ಷಿ ಅನ್ನುವ ಬಹಿರಂಗ ವೇದಿಕೆಯಲ್ಲಿ ಕೂಡ ಈಗಾಗಲೇ ಹೇಳಿರುವಂತದ್ದು, ಇವರು ಸ್ವರೂಪ್ ಇನ್ನೂ ಕೂಡ ಇಲ್ಲ ವರಿಷ್ಠರು ನನಗೆ ಹೇಳಿದ್ದಾರೆ ನಾನು ಓಡಾಡು ಅಂತ ಹೇಳಿದ್ದಾರೆ ನನ್ಗೆ ಕೂಡ ಟಿಕೆಟ್ ಆಗುತ್ತೆ ಅನ್ನೋದು. ಹಾಸನದಲ್ಲಿ ಒಂದ್ ರೀತಿ ಇವರಿಬ್ಬರ ಹೇಳಿಕೆಗಳು ಸಾಕಷ್ಟು ಗೊಂದಲವಾಗಿರ್ತಕ್ಕಂಥದ್ದು. ಜೊತೆಗೆ ಏನು ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬದಲ್ಲಿ ಈಗಾಗಲೇ ಹಿಂದೆ ಭವಾನಿ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಬೇಲೂರು ವಿಧಾನಸಭಾ ಕ್ಷೇತ್ರದಿಂದ ಅನ್ನುವ ಮಾಹಿತಿ ಇತ್ತು, ಅವಾಗ ಕೂಡ ನಿಲ್ಲಿಲ್ಲ. ಆದ್ರೆ ಈ ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ನಿಂತೇ ನಿಲ್ತಾರೆ ಅನ್ನುವ ಎಲ್ಲಾ ಚರ್ಚೆಗಳು ಕೂಡ ನಡೀತಾ ಇತ್ತು, ಅದರ ಬೆನ್ನಲ್ಲೇ ಹೇಳಿಕೆ ಕೊಟ್ಟಿರುವಂತದ್ದು. ಒಟ್ಟಾರೆ ಇದನ್ನ ಎಲ್ಲ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ, ಇದನ್ನ ಯಾವೆಲ್ಲ ರೀತಿಯಾಗಿ ಶಮನ ಮಾಡ್ತಾರೆ, ಜೊತೆಗೆ ಇಲ್ಲಿ ಎರಡು ಕೂಡ ಈಗಾಗಲೇ ಮತ್ತೆ ಸ್ವರೂಪ್ರವರು ಹೇಳಿಕೆ ಕೊಟ್ಟಿದ್ದಾರೆ ನನಗೂ ಕೂಡ ಟಿಕೆಟ್ ಕೊಡ್ತಾರೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಮಟ್ಟಿಗೆ, ಅದು ಮುಂದಕ್ಕೆ ಯಾವೆಲ್ಲ ಹಂತಕ್ಕೆ ಹೋಗುತ್ತೆ ನಾವು ಕಾದ್ ನೋಡ್ಬೇಕಾಗುತ್ತೆ. ಸಂತೋಷ್, ಧನ್ಯವಾದಗಳು ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗೆ.